ಹಲೋ, ಒನ್ಸ್ ಅಗೇನ್ ವೆಲ್ಕಮ್ ಟು ದ ಲೆಜೆಂಡ್ ಯೂಟ್ಯೂಬ್ ಚಾನಲ್. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಬಹಳಷ್ಟು ಸ್ಪರ್ಧಾರ್ಥಿಗಳು ಕೇಳ್ತಾ ಇದ್ರು ಈಗ ಟಿಇಟಿ ಎಲಿಜಿಬಲ್ ಆಗಿದೆ, ಸರ್ಟಿಫಿಕೇಟ್ ನ ಯಾವಾಗ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿ. ಇನ್ನು ಕೆಲವು ಸ್ಪರ್ಧಾರ್ಥಿಗಳು ಕೇಳ್ತಾ ಇದ್ರು, ನಾವು ಲಾಸ್ಟ್ 2018 ಇಸ್ವಿಯಲ್ಲಿ ಎಲಿಜಿಬಲ್ ಆಗಿದ್ದೀವಿ, ಬಟ್ ಆ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಳಕ್ ನಮಗೆ ಆಗಿಲ್ಲ, ಹಾಗೆ ಮಿಸ್ ಆಗಿದೆ. ಹಾಗೆ 2019 ಇಸ್ವಿಯಲ್ಲಿ ಕೂಡ ನಾವು ಟಿಇಟಿ ನ ಕ್ಲಿಯರ್ ಮಾಡಿದೀವಿ, ಬಟ್ ನಮಗೆ ಅದು ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಳಕ್ ಆಗಿಲ್ಲ, ಅಥವಾ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಿದ್ದು ಮಿಸ್ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ರು. ಅದಕ್ಕೆ ಮತ್ತೆ ಬೇರೆ ದಾರಿ ಯಾವ್ದಾರು ಇದೆಯಾ ಅಂತ ಕೂಡ ಅವ್ರು ಕೇಳ್ತಾ ಇದ್ರು. ಆ ಎಲ್ಲ ನಿಮ್ಮ ಕ್ವಶನ್ಸ್ ಗಳಿಗೆ, ಎಲ್ಲ ಗೊಂದಲಗಳಿಗೂ ನಾನು ಸೊಲ್ಯೂಷನ್ ಹೇಳುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದೀಗ ತಾನೇ ಒಂದು schooleducation.com ಮೀನ್ಸ್ ಅವರ ಒಂದು ಹೋಮ್ ಪೇಜ್ ಅಲ್ಲಿ ಒಂದು ಲೇಟೆಸ್ಟ್ ಆಗಿರುವ ಅಪ್ಡೇಟ್ ಬಂದಿದೆ. ಆ ಒಂದು ಅಪ್ಡೇಟ್ ಬಗ್ಗೆ ನಾನು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಇನ್ನು ಯಾರು ಈ ಒಂದು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡೋದನ್ನ ಮರಿಬೇಡಿ. ಓಕೆ, ಇವಾಗ ನೀವು ಫಸ್ಟ್ ಯಾವ್ದಾದ್ರು ಒಂದು ಬ್ರೌಸರ್ ಅಲ್ಲಿ schooleducation.kar.nic.in ಅನ್ನ ಸರ್ಚ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಈ ತರ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಸ್ಕೂಲ್ ಎಜುಕೇಶನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಮ್ಮ schooleducation.com ನ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಫಸ್ಟ್ ನಿಮ್ಗೆ ಅಬ್ಸರ್ವ್ ಮಾಡ್ತಾ ಇರ್ಬೋದು KARTET ಲಾಗಿನ್ ಟು ಡೌನ್ಲೋಡ್ ದ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಫಾರ್ ದ ಇಯರ್ 2021-19 ಮತ್ತೆ 2018. ಇಲ್ಲಿ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಅಂದ್ರೆ 2021 ಇಸ್ವಿಯಲ್ಲಿ ಯಾವ ವಿದ್ಯಾರ್ಥಿಗಳು, ಯಾವ ಅಭ್ಯರ್ಥಿಗಳು ಟಿಇಟಿ ಎಕ್ಸಾಮ್ ನ ಕ್ಲಿಯರ್ ಮಾಡಿದ್ದಾರೆ ಅವರು ಕೂಡ ಈ ಒಂದು ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬಹುದು. ಹಾಗೆ 2019 ಮತ್ತು 2018 ಸಾಲಿನಲ್ಲಿ ಕೂಡ ಯಾರು ಒಂದು ಟಿಇಟಿ ಎಕ್ಸಾಮ್ ನ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಆ ಅಭ್ಯರ್ಥಿಗಳು ಏನ್ ಮಾಡ್ಕೋಬಹುದು, ಈ ಒಂದು ಲಿಂಕ್ ಅನ್ನ ಯೂಟಿಲೈಸ್ ಮಾಡಿಕೊಂಡು ತಮ್ಮ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ನ ಪಡೆದುಕೊಳ್ಳಬಹುದು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನೀವು ಒಂದು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಅಲ್ಲಿ ಕೂಡ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಬಟ್ ಇಲ್ಲಿ ಇನ್ನೂ ಕೂಡ ಅಪ್ಡೇಟ್ ಸ್ಟೇಜ್ ಅಲ್ಲೇ ಇದೆ, ಜಸ್ಟ್ ಇವಾಗ ತಾನೇ ರಿಲೀಸ್ ಆಗಿರೋದ್ರಿಂದ ಆ ಒಂದು ಸಾಫ್ಟ್ವೇರ್ ಅಪ್ಡೇಟಿಂಗ್ ನಡೀತಾ ಇದೆ. ಬಟ್ ಇವಾಗಿನ ನೀವು ಅಪ್ಲಿಕೇಶನ್ ನಂಬರ್ ಅನ್ನು ಟೈಪ್ ಮಾಡಿ ಹಾಗೆ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿದ್ರಿ ಅಂತ ಹೇಳಿದ್ರೆ ಸಬ್ಮಿಟ್ ಕೊಟ್ ಆದ್ಮೇಲೆ ಇವಾಗ್ಲೂ ಕೂಡ ಈ ಸದ್ಯದ ಮಟ್ಟಿಗೆ ಕೂಡ ಅದು ರಿಸಲ್ಟ್ ಮಾತ್ರ ತೋರಿಸ್ತಾ ಇದೆ, ಅಲ್ಲಿ ಕೆಳಗೆ ಡೌನ್ಲೋಡ್ ಆಪ್ಷನ್ ಅಂತ ಹೇಳಿ ಬರುತ್ತಿಲ್ಲ. ಇನ್ನು ಕೆಲವೇ ನಿಮಿಷದಲ್ಲಿ ಅಥವಾ 1 or 2 hours ಅಲ್ಲಿ ಅದು ಅಪ್ಡೇಟ್ ಆಗುತ್ತೆ. ಓಕೆನಾ, ಅವಾಗ ಸ್ವಲ್ಪ ಹೊತ್ತು ಬಿಟ್ಟು ಚೆಕ್ ಮಾಡಿ ನೋಡಿ ನಿಮ್ಮ 2021 ಸಾಲಿನ ಅಥವಾ 2018 ಮತ್ತು 2019 ಸಾಲಿನ ಆ ಒಂದು ಎಲ್ಲಾ ಇಯರ್ ನ ನೀವು ಕ್ವಾಲಿಫಿಕೇಶನ್, ಯಾವುದೇ ಇಯರ್ ನ ಕ್ವಾಲಿಫಿಕೇಶನ್ ಆಗಿದ್ರು ಕೂಡ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ನ ಪಡೆದುಕೊಳ್ಳಬಹುದು. ಹಾಗೆ ಈ ಒಂದು ಎಲಿಜಿಬಲ್ ಆದಂತಹ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಇನ್ನೂ ಕೆಲವೇ ದಿನಗಳಲ್ಲಿ TGT ಅಥವಾ PGT ನ ಕಾಲ್ ಮಾಡುವಂತಹ ಸಾಧ್ಯತೆ ಇದೆ. ಅದಕ್ಕೋಸ್ಕರ ನಿಮ್ಮ ಪ್ರಿಪರೇಷನ್ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ದಿಸ್ ಈಸ್ ಆಲ್ ಅಬೌಟ್ ದಿಸ್ ವಿಡಿಯೋ. ವಿ ವಿಲ್ ಮೀಟ್ ಇನ್ ಅ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.